ನಮಸ್ಕಾರ ನಾನು ಡಾಕ್ಟರ್ ಗೋವಿಂದ ಕುಮಾರ್ ನಾನು ಮಣಿಪಾಲ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರಲ್ಲಿ ಕರಳಿನ ಶಸ್ತ್ರಚಿಕಿತ್ಸೆ ಮಾಡೋ ಸರ್ಜನ್ ನಾನು ರುಟೀನ್ ಆಗಿ ಕೆಲಸಕ್ಕೆ ಹೋಗುವಾಗ ನನ್ನ ಮನೆ ಕನಿಂಗ್ಹ್ಯಾಮ್ ರೋಡಿಂದ ಸರ್ಜಾಪುರ್ ಹೋಗಬೇಕಾಗುತ್ತೆ ಆ ಸಮಯದಲ್ಲಿ ನನ್ನ ಟ್ರಾನ್ಸಿಟ್ ಟೈಮ್ ಒಂದು ಅಪ್ರಾಕ್ಸಿಮೇಟ್ಲಿ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಆಗುತ್ತೆ ಆಗಸ್ಟ್ 30th ಟ್ಯೂಸ್ಡೇ ಕೆಲಸಕ್ಕೆ ಹೋಗುವಾಗ ಯೂಶ್ವಲಾಗಿ ನಮಗೆ ಲಾಸ್ಟ್ ಒಂದು 5-10 ಮಿನಿಟ್ಸ್ ಸರ್ಜಾಪುರ್ ಸೇರೋ ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಇದ್ದರಿಂದ ಹೋಗೋಕ್ಕೆ ಆಗಿಲ್ಲ ಆಗ ನಾನು ಗೂಗಲಲ್ಲಿ ಚೆಕ್ ಮಾಡಿದಾಗ 45 ಮಿನಿಟ್ಸ್ ತೋರಿಸ್ತಾ ಇತ್ತು ಮಾಮೂಲಿಯಾಗಿ ಅದು 5 ಅಥವಾ 10 ನಿಮಿಷ ಮಾತ್ರ ಆಗೋ ಕಮ್ಯೂಟ್ ಈ ಸಮಯದಲ್ಲಿ ಟ್ರಾಫಿಕ್ಕು ಮೂವ್ ಆಗ್ತಾ ಇರಲಿಲ್ಲ ಒಂದು 5-10 ಮಿನಿಟ್ಸ್ ಅಲ್ಲಿ ವೇಟ್ ಮಾಡಿದರೂ ಯಾವ ಟ್ರಾಫಿಕ್ಕು ಹೋಗ್ತಾ ಇರಲಿಲ್ಲ ಆವತ್ತು ನನಗೆ ಲ್ಯಾಪ್ರೋಸ್ಕೋಪಿಕ್ ಪಿದ್ದಕೋಶದ ಸರ್ಜರಿ ಇತ್ತು ಅದು ಟೈಮಿಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಆ ಪೇಷೆಂಟ್ಗೂ ಇಂಪಾರ್ಟೆಂಟ್ ಆಗಿತ್ತು ಮತ್ತು ಮಿಕ್ಕಿರೋ ಸರ್ಜರಿ ಮತ್ತು ಮಿಕ್ಕಿರೋ ಪೇಷೆಂಟ್ಸ್ಗೂ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಅದರಿಂದ ನಾನು ಕಾರ್ನ ನಮ್ಮ ಡ್ರೈವರ್ ಒಟ್ಟಿಗೆ ಬಿಟ್ಟು ಅಲ್ಲಿಂದ ನಾನು ಒಂದು 3 ಕಿಲೋಮೀಟರ್ಸ್ ಓಡಿ ಹಾಸ್ಪಿಟಲಲ್ಲಿ ಕೆಲಸ ಸರ್ಜರಿ ಶುರು ಮಾಡಿ ಸರ್ಜರಿ ಕಂಪ್ಲೀಟ್ ಮಾಡಿ ಮಿಕ್ಕಿದ ಕೆಲಸನೂ ಮುಗಿಸಿದೆ ಅಂದರೆ ನಮ್ಮ ಕಾರು ಡ್ರೈವರು ಆ ಜಾಗದಿಂದ ಹಾಸ್ಪಿಟಲ್ನ ಸೇರೋಕ್ಕೆ 2.5 hours ಆಯಿತು ವಿಸ್ತಾರ ನ್ಯೂಸ್ ನಿಖರ ಜನಪರ